ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಪ್ರತಿಯೊಬ್ಬರಿಗೂ ಕಲರ್ ಮಾಡ್ಕೋಬೇಕಂತ ತುಂಬ ಆಸೆ ಇರುತ್ತೆ. ಆ ಥರ ಇದ್ದಾಗ ನೋಡಿ ಪ್ರತಿಯೊಬ್ಬರು ಏನು ಮಾಡ್ತಾರೆ ಅಂದರೆ, ಪಾರ್ಲರ್ಗೆ ಹೋಗಿ ಅಥವಾ ಹೊರಗಡೆಯಿಂದ ಕೆಮಿಕಲ್ ಇರೋ ಒಂದು ಪ್ರಾಡಕ್ಟ್ ತಗೊಂಬಂದು ಎಲ್ಲ ಕಲರ್ ಮಾಡ್ಕೊಳ್ತಿರ್ತಾರೆ. ಆ ಥರ ಕಲರ್ ಮಾಡೋದ್ರಿಂದ ನಮಗೆ ಪಿಗ್ಮೆಂಟೇಷನ್ ಆಗ್ಬೋದು, ಅಥವಾ ಸ್ಕಿನ್ ಅಲರ್ಜೀಸ್ ಆಗುತ್ತೆ, ಅಥವಾ ನಮ್ಮ ಹೇರ್ ಫಾಲ್ ಆಗೋದಾಗಲಿ, ಇನ್ನೂ ಅನೇಕ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನೋಡಿ, ನಾವು ಮನೆಯಲ್ಲೇ ಯಾಕೆ ನ್ಯಾಚುರಲ್ ಆಗಿ ಕಲರ್ ಮಾಡ್ಕೋಬಾರ್ದು ನೋಡಿ, ಮನೆಯಲ್ಲಿ ನ್ಯಾಚುರಲ್ ಆಗಿ ಕಲರ್ ಮಾಡೋದಕ್ಕೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಅದಕ್ಕೋಸ್ಕರ ನಾನು ಫ್ರೆಶ್ ಆಗಿರೋ ಒಂದು ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ. ಕರ್ಬೇವಿನ ಸೊಪ್ಪು ಆದಮೇಲೆ ನೋಡಿ, ನಾನು ಇದರಲ್ಲಿ ಬೀಟ್ರೂಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಒಂದು ಒಂದು ಎರಡು ಬೀಟ್ರೂಟ್ನ ನಾನು ತುರ್ಕೊಂಡು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಬಿಟ್ಟು ನೋಡಿ, ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಸ್ವಲ್ಪ ನೀರು ಹಾಕ್ಬಿಟ್ಟು ನೋಡಿ, ಪೇಸ್ಟ್ ಮಾಡಿದ್ದಾದಮೇಲೆ ಇದನ್ನು ಚೆನ್ನಾಗಿ ಶೋಧಿಸ್ಕೊಳ್ಳೋಣ. ನೋಡಿ, ಇದರಲ್ಲಿ ಹಾಕಿರೋ ಎರಡು ಇಂಗ್ರೀಡಿಯೆಂಟ್ ಅಷ್ಟೇ ನಮ್ಮ ಕೂದಲಿಗೆ ಒಂದು ಒಳ್ಳೆ ರೀತಿ ಕಲರ್ ಕೊಡೋದೇ ಅಲ್ದಿರ, ನಮ್ಮ ಕೂದಲಿಗೆ ಒಂದು ಶೈನಿಂಗ್ನ ಕೊಡುತ್ತೆ, ನಮ್ಮ ಕೂದಲು ರೀಗ್ರೋತ್ ಆಗೋದಕ್ಕಾಗ್ಬೋದು, ನಮ್ಮ ಕೂದಲು ಶೈನಿಯಾಗಿ ಸಾಫ್ಟಾಗಿ ಸಿಲ್ಕಿಯಾಗಿ ಕಾಣೋದಕ್ಕೆ ಸಹ ತುಂಬಾ ಒಂದು ಒಳ್ಳೆ ರೀತಿ ಇದು ಕೆಲಸ ಮಾಡುತ್ತೆ. ನೋಡಿ, ಇದನ್ನು ಶೋಧಿಸ್ಕೊಬೇಕಂದ್ರೆ ನಾನೊಂದು ತೆಳ್ಳಗಿರೋ ಬಟ್ಟೆ ತಗೊಂಡು ಅದ್ರಲ್ಲಿ ಹಾಕಿ ಇದನ್ನು ಪೂರ್ತಿ ನೀಟಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸ್ಟ್ರೈನರಲ್ಲಿ ಸಹ ಶೋಧಿಸ್ಕೊಬೋದು. ನೋಡಿ, ಪೂರ್ತಿ ಅದು ನೀಟಾಗಿ ಅದರಲ್ಲಿರೋ ಪೂರ್ತಿ ರಸ ಬರಬೇಕಂದ್ರೆ ನಾವು ಈ ಥರ ಒಂದು ತೆಳ್ಳಗಿರೋ ಬಟ್ಟೆಯಲ್ಲಿ ಹಾಕೋದ್ರಿಂದ ತುಂಬಾ ನೀಟಾಗಿ ಅದನ್ನೆಲ್ಲ ಹಿಂಡ್ಕೊಬೋದು. ನೋಡಿ, ಅದಾದಮೇಲೆ ನಾನು ಒಂದು ಬಟ್ಟಲಲ್ಲಿ ಪೂರ್ತಿಯಾಗಿ ಅದನ್ನು ಹಿಂಡ್ಕೊಂಡಿದ್ದಾದ್ಮೇಲೆ ಅದನ್ನು ಯಾವ ಥರ ಬಳಸ್ತೀನಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನೊಂದು ಖಾಲಿ ಒಂದು ಬಟ್ಟಲನ್ನ ತಗೊಳ್ತಾ ಇದ್ದೀನಿ. ಅದರಲ್ಲಿ ನನಗ ಈಗ ಶೋಧಿಸಿರ್ತಕ್ಕಂಥದ್ದು ಪೂರ್ತಿ ನೀರನ್ನ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ಬೀಟ್ರೂಟ್ ಎಷ್ಟು ರಸ ಇದೆಯೋ ಅಷ್ಟು ಸಹ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೋಡಿ, ಫ್ಲ್ಯಾಕ್ಸ್ ಸೀಡ್ಸ್, ಇದು ಬಂದು ಅಗಸೆ ಬೀಜ, ಇದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು. ನೀವು ಅಷ್ಟೇ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಅಗಸೆ ಬೀಜ ಹಾಕಿ. ಅಗಸೆ ಬೀಜ ಹಾಕೋದ್ರಿಂದ ನಮ್ಮ ಕೂದಲು ಒಂದು ಒಳ್ಳೆ ಸ್ಪಾ ಮಾಡಿಸ್ದಂಗೆ ಇರುತ್ತೆ, ತುಂಬಾ ಒಳ್ಳೆ ರೀತಿ ಗ್ರೋತ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಕಾಫಿ ಪುಡಿ ಬಂದು ಆಪ್ಷನಲ್ಲೂ ನೀವು ಬೇಕಾದರೆ ಹಾಕ್ಕೊಬೋದು. ನಿಮಗೆ ಜಾಸ್ತಿ ಕಲರ್ ಡಾರ್ಕ್ ಆಗಬೇಡ, ಸ್ವಲ್ಪ ಬ್ರೌನ್ ಥರ ಇರಲಿ ಅಂದರೆ ಮಾತ್ರ ಕಾಫಿ ಪೌಡರ್ ಹಾಕಿ, ಇಲ್ಲ ಅಂದರೆ ನೀವು ಬರೀ ಬೀಟ್ರೂಟ್ ಜ್ಯೂಸ್ ಸಾಕು. ನೋಡಿ, ನನಗೆ ಸ್ವಲ್ಪ ಬ್ರೌನ್ ಇರಬೇಕು ಅಂತ ನಾನು ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನೋಡಿ, ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ, ಅಂದರೆ ಪೂರ್ತಿ ಅದು ಅಗಸೆ ಬೀಜದೆಲ್ಲ ಫುಲ್ಲು ಜಲ್ ಜಲ್ ಥರ ಆಗ್ಬಿಡುತ್ತೆ, ಅದು ಪೂರ್ತಿ ನೀರು. ಅಷ್ಟಾಗೋವರೆಗೆ ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದನ್ನು. ನೋಡಿ, ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ನೀವು ಚೆನ್ನಾಗಿ ಬಿಸಿ ಮಾಡಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಹಾಕಿರೋ ಪ್ರತಿಯೊಂದೊಂದು ಇಂಗ್ರೀಡಿಯೆಂಟು ಅಷ್ಟೇ ನಮ್ಮ ಕೂದಲಿಗೆ ಒಂದು ಒಳ್ಳೆ ರೀತಿ ಕೆಲಸ ಮಾಡುತ್ತೆ. ಅಗಸೆ ಬೀಜನೂ ಅಷ್ಟೇ, ನಮ್ಮ ಕೂದಲನ್ನ ಇನ್ನೂ ಗ್ರೋತ್ ಮಾಡೋದಕ್ಕಾಗ್ಬೋದು. ಒಂದು ಒಳ್ಳೆ ನಾವು ಪಾರ್ಲರ್ಸ್ಗೆ ಹೋಗ್ತೀವಿ ಸ್ಪಾ ಎಲ್ಲ ಮಾಡಿಸೋದಕ್ಕೆ, ಆ ಥರ ಇಲ್ದಿರ ನೋಡಿ, ಈ ಥರ ಎಲ್ಲ ನಾವೊಂದು ಪ್ಯಾಕ್ನ ಹಚ್ಚೋದ್ರಿಂದ ನಾವು ಪಾರ್ಲರ್ಗೆ ಹೋಗೋ ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್. ಒಂದು ಒಳ್ಳೆ ರೀತಿ ಒಂದು ಸ್ಪಾನ ನಾವು ಮನೆಯಲ್ಲೇ ಮಾಡ್ಕೊಬೋದು. ಅದು ಇದರಿಂದ ನೋಡಿ, ಯಾವುದೇ ರೀತಿ ಸೈಡ್ ಎಫೆಕ್ಟ್ ಏನೂ ಆಗೋದಿಲ್ಲ, ಇನ್ನು ನಮ್ಮ ಹೇರ್ ಗ್ರೋತ್ ಆಗುತ್ತೆ ತಾನೇ, ಹೇರ್ ಫಾಲ್ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇದು ಚೆನ್ನಾಗಿ ಬಿಸಿ ಮಾಡಿದ್ದಾದ್ಮೇಲೆ ನೋಡಿ, ಅದು ಕುದಿಸ್ತಾ ಇದೀವಲ್ಲ, ಇದೇ ಥರ ನೀವು ಚೆನ್ನಾಗಿ ಕುದಿ ಬರಬೇಕದು. ಕುದಿ ಬಂದಿದ್ದಾದ್ಮೇಲೆ ನೀವು ಸ್ವಲ್ಪ ಹೊತ್ತು ಇದನ್ನ ತಣ್ಣಗಾಗೋದಕ್ಕೆ ಹಾಗೆ ಬಿಡಬೇಕಾಗತ್ತೆ ಫ್ರೆಂಡ್ಸ್. ಅಂದರೆ ಅದು ಫುಲ್ಲು ಜಲ್ ಥರ ಆಗಬೇಕದು, ಪೂರ್ತಿ ಅಗಸೆ ಬೀಜದೆಲ್ಲ ಪೂರ್ತಿ ಏನು ಅದು ಒಂದು ಜಲ್ ಜಲ್ ಥರ ಬರುತ್ತೆ ಅದು ಚೆನ್ನಾಗಿ ಬಿಸಿ ಆದಮೇಲೆ. ಆ ಥರ ಚೆನ್ನಾಗಿ ಬಿಸಿ ಆಗೋವರೆಗೆ ನೀವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ನೀವು ತಣ್ಣಗಾಗಕ್ಕೆ ಹಾಗೆ ಬಿಡಿ. ನೋಡಿ, ಫ್ಲೇಮ್ನ ಆಫ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಹಾಗೆ ಬಿಡೋಣ ಇದನ್ನು. ಅದಾದಮೇಲೆ ನೋಡಿ, ನಾನು ತಣ್ಣಗಾದ್ಮೇಲೆ ಇದು ಇನ್ನೊಂದು ಬಟ್ಟೆ ತಗೊಂಡಿದ್ದೆ, ಅದ ಮೇಲೆ ಆಗಲೇ ನಾವು ಶೋಧಿಸ್ಕೊಳಕ್ಕೆ ಬಟ್ಟೆ ತಗೊಂಡಿದ್ದೆಲ್ಲ ತೆಳ್ಳಗಿರೋದು, ಅದೇ ಬಟ್ಟೆಯಲ್ಲಿ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೋಡಿ, ಒಂದು ಒಂದು ಬೌಲ್ ಇಟ್ಬಿಟ್ಟು ಕೆಳಗಡೆ, ಅದ್ರ ಮೇಲೆ ಆ ಬಟ್ಟೆ ಹಾಕ್ಬಿಟ್ಟು ಅದರಲ್ಲಿ ಅದು ಪೂರ್ತಿ ನನಗ ಏನು ಬಿಸಿ ಮಾಡ್ಕೊಂಡಿದ್ನೋ ಅದು ತಣ್ಣಗಾದ್ಮೇಲೆ ನಾನು ಅದಕ್ಕೆ ಹಾಕಿದ್ದೀನಿ. ಅದಾದಮೇಲೆ ನೋಡಿ, ಇದನ್ನು ಪೂರ್ತಿಯಾಗಿ ಹಿಂಡ್ಕೊಂಬಿಡೋಣ, ಶೋಧಿಸ್ಕೊಳ್ಳೋಣ. ಶೋಧಿಸ್ಕೊಂಡಾಗ ಜಲ್ ಜಲ್ ಥರ ಚೆನ್ನಾಗಿ ಜಲ್ ಚೆನ್ನಾಗಿ ಬಂದಿರುತ್ತೆ, ಅದು ಅಗಸೆ ಬೀಜದಾಗಿರೋದ್ರಿಂದ ಅದು ಪೂರ್ತಿ ಜಲ್ಲೆಲ್ಲ ನೀಟಾಗಿ ಬಂದ್ಬಿಡುತ್ತೆ. ಈ ಥರ ಒಂದು ಬಟ್ಟೆಯಲ್ಲಿ ಹಾಕಿ ಶೋಧಿಸೋದ್ರಿಂದ ತುಂಬಾ ನೀಟಾಗಿ ಅದು ಬಂದ್ಬಿಡುತ್ತೆ ಫ್ರೆಂಡ್ಸ್. ಒಂದ್ಸಲ ನೀವು ಇದು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಮಾಡಿ ಹಚ್ಚಿ ನೋಡಿದ್ಮೇಲೆ ಕೂದಲು ಎಷ್ಟು ಶೈನಿ ಆಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಪೂರ್ತಿಯಾಗಿ ಈ ಥರ ಒಂಚೂರು ರಸ ಇಲ್ದಿರೋ ಅದರಲ್ಲಿ ಪೂರ್ತಿ ಚೆನ್ನಾಗಿ ಶೋಧಿಸ್ಕೊಂಬಿಡೋಣ. ಶೋಧಿಸ್ಕೊಂಡಿದ್ದಾದ್ಮೇಲೆ ಅದು ಬಂದಿರತಕ್ಕಂಥ ನೀರಿರುತ್ತಲ್ಲ,
ಅದರಲ್ಲಿ ನೀವು ಯಾವ ಥರ ಅದನ್ನು ಒಂದು ಪ್ಯಾಕ್ನ ಮಾಡ್ಬೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದರಲ್ಲಿ ನಾನು ಬಂದುಬಿಟ್ಟು ನಿಶಾ ಮೆಹಂದಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ ನಿಶಾ ಮೆಹಂದಿನ ನೀವು ಬಳಸಬೇಕಾಗತ್ತೆ ಇದಕ್ಕೆ. ಇದು ತುಂಬಾ ಒಂದು ಒಳ್ಳೆ ರೀತಿ ಕಲರ್ ಕೊಡುತ್ತೆ ಫ್ರೆಂಡ್ಸ್. ಈ ಬೀಟ್ರೂಟ್ದು ಮತ್ತು ನಮ್ಮ ಕೂದಲಿಗೆ ಬೇರೆ ಕಲರ್ಸ್ ಎಲ್ಲ ಹಾಕೋ ಬದಲು ನೋಡಿ, ನಾವು ಈ ಥರ ಮಾಡೋದ್ರಿಂದ ತುಂಬಾ ಒಂದು ಒಳ್ಳೆ ರೀತಿ ಇದು ಕಲರ್ನ ಕೊಡುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನು ನಿಶಾ ಮೆಹಂದಿನ ಬಳಸಿದ್ದೀನಿ, ಇದೇ ನಿಶಾ ಮೆಹಂದಿನ ನೀವು ಸಹ ಬಳಸಬೇಕಾಗತ್ತೆ. ನೋಡಿ, ಇದಾದ್ಮೇಲೆ ಇಲ್ಲ ನಿಮ್ಮ ಮನೆಯಲ್ಲಿ ನೀವು ಯಾವ್ದು ರೆಗ್ಯುಲರ್ ಆಗಿ ಬಳಸ್ತೀರೋ ಅದನ್ನ ಸಹ ಬಳಸಿ, ಚೆನ್ನಾಗಿ ಕಲರ್ ಬರುತ್ತೆ. ಅಂದ್ರೆ ಇಲ್ಲಾಂದ್ರೆ ಕೆಲವರೆಲ್ಲ ಕೇಳ್ತಿರ್ತಾರೆ, ಮೇಡಮ್ ಯಾವ ಮೆಹಂದಿನ ಬಳಸಿದ್ದೀರಿ ಅಂತ. ಅದಕ್ಕೋಸ್ಕರ ನಾನು ಹೇಳ್ತಿದ್ದೀನಿ, ನಾನು ನಿಶಾ ಮೆಹಂದಿ ಬಳಸಿದ್ದೀನಿ ಅಂತ. ನೋಡಿ, ಅದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಪೂರ್ತಿಯಾಗಿ ಈ ಪ್ಯಾಕ್ನ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಪೂರ್ತಿ ರಾತ್ರಿ ಆದರೂ ನೆನೆಯಾಕ್ಬಿಡಿ, ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು 3 ಅವರ್ ಆದರೂ ನೆನೆಸಿಟ್ಬಿಟ್ಟು ಅದಾದ್ಮೇಲೆ ನೀವು ಇದನ್ನ ಬಳಸ್ಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ನೀವು ಬೇರೆ ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ, ಇದನ್ನ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕು. ಅದೇ ಥರ ನೋಡಿ, ನಿಮ್ಮ ಹೇರ್ ಗ್ರೋತ್ ಎಷ್ಟಿರುತ್ತಲ್ಲ ಅಂತ ಅದನ್ನು ನೋಡಿಕೊಂಡು ನೀವು ಈ ಪ್ಯಾಕ್ನ ಮಾಡ್ಕೊಬೇಕಾಗತ್ತೆ. ಇನ್ನು ನಿಮ್ಮ ಗ್ರೋತ್ ಜಾಸ್ತಿ ಇದೆ ಪೂರ್ತಿ ಕೂದಲಿಗೆ, ಇನ್ನೂ ಜಾಸ್ತಿ ಹಾಕ್ಬೇಕಂದ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿ ನೀವು ತಗೊಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂಚೂರು ಗಂಟು ಗಂಟು ಏನೂ ಇಲ್ದಿರ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಿ ಪೂರ್ತಿ ರಾತ್ರಿ ಇದನ್ನು ನೆನೆಸಿಟ್ಮೇಲೆ ಮತ್ತೆ ಇದನ್ನು ಬಳಸ್ಬೋದು. ಆದರೆ ನೀವು ಬಳಸುವಾಗ ನಿಮ್ಮ ಕೂದಲಲ್ಲಿ ಒಂಚೂರು ಎಣ್ಣೆ ಇರಬಾರ್ದು ಫ್ರೆಂಡ್ಸ್. ಹೇರ್ ವಾಶ್ ಮಾಡಿರಬೇಕು. ಹೇರ್ ವಾಶ್ ಮಾಡಿದ್ದಾದ್ಮೇಲೆ ನೀವು ಇದನ್ನು ಬಳಸಬೇಕಾಗತ್ತೆ. ನೋಡಿ, ಬಳಸೋವಾಗು ಅಷ್ಟೇ ನೋಡಿ, ನೀವು ಕಲರ್ ನೋಡ್ಬೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಕೈಯಲ್ಲಿ ಈ ಥರ ಮಾಡಿ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಂದ್ಸಲ ನೀವು ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದನ್ನು ಪೂರ್ತಿ ಕೂದಲಿಗೆ ಹಚ್ಚಿಬಿಟ್ಟು ಒಂದು 3 ಅವರ್ ಆದರೂ ನೀವು ಹಾಗೆ ಬಿಡಬೇಕಾಗತ್ತೆ. ಆದರೆ ನೀವು ಅವತ್ತು ನೀವು ಬರೀ ಶಾಂಪು ಹಾಕೋ ಅವಶ್ಯಕತೆ ಏನಿಲ್ಲ, ಬರೀ ನೀರಲ್ಲಿ ನೀವು ತೊಳ್ಕೊಬೇಕಾಗತ್ತೆ. ತೊಳೆದಿದ್ದಾದ್ಮೇಲೆ ಮಾರನೇ ದಿನ ನೀವು ಎಣ್ಣೆ ಇಡೋವಾಗ ಫ್ರೆಂಡ್ಸ್ ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಒಂದು ಸೆಕ್ಷನ್ ಮಾಡಿಬಿಟ್ಟು ನೀವು ಹಚ್ಚೋದ್ರಿಂದ ಪೂರ್ತಿ ಕೂದಲಿಗೆ ನೀವು ನೀಟಾಗಿ ಇದನ್ನು ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿಬಿಟ್ಟು ಒಂದು 3 ಅವರ್ ನೀವು ಹಾಗೆ ಬಿಡಿ. ಅದಾದಮೇಲೆ ಜಾಸ್ತಿ ಬಿಸಿ ನೀರಲ್ಲಿ ತೊಳಿಬೇಡಿ. ಒಂದು ನಾರ್ಮಲ್ ವಾಟರ್ ಅಂದರೆ ನಾರ್ಮಲ್ ಆಗಿ ಟ್ಯಾಪಲ್ಲಿ ಬರುತ್ತಲ್ಲ ನೀರು, ಅದರಲ್ಲೇ ನೀವು ತೊಳಿಬೇಕಾಗತ್ತೆ. ತೊಳೆದಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ಮಾರನೇ ದಿನ ನೀವು ಅರಳೆ ಎಣ್ಣೆ ಜೊತೆಗೆ ಸ್ವಲ್ಪ ಮೆಹಂದಿ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಹಂದಿ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಬಿಸಿ ಮಾಡಿ ಸ್ವಲ್ಪ ತಣ್ಣಗಾದ್ಮೇಲೆ ಆ ಎಣ್ಣೆನ ನೀವು ಹಚ್ಚೋದ್ರಿಂದ ಈ ಕೂದಲಲ್ಲಿ ಕಲರ್ ತುಂಬ ಚೆನ್ನಾಗಿ ಕುತ್ಕೊಂಡ್ಬಿಡುತ್ತೆ. ಅದಾದಮೇಲೆ ನೀವು ಶಾಂಪು ಮಾಡಬಾರ್ದು, ಒಂದು ಶೀಗೆಕಾಯಿ ಹಾಕ್ಬಿಟ್ಟು ನೀವು ಚೆನ್ನಾಗಿ ತೊಳೆಯೋದ್ರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿರುತ್ತೆ, ಕಲರು ಬೇಗ ಹೋಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಹಚ್ಚಿರೋ ಒಂದು ಮೆಹಂದಿ ಏನಿರುತ್ತೋ ಅದು ತುಂಬ ದಿನ ಬರಬೇಕಂದ್ರೆ, ಒಂದು ಕಲರ್ ತುಂಬ ದಿನ ಇರಬೇಕಂದ್ರೆ ನೀವು ಈ ಥರ ಮಾಡೋದ್ರಿಂದ ತುಂಬ ದಿನ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.